ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಸಮಸ್ತ ಸ್ವರ್ಣ ವಾಹಿನಿಯ ವೀಕ್ಷಕರಿಗೆ, ನನ್ನೆಲ್ಲ ಆತ್ಮೀಯ ಕೇಬಲ್ ಆಪರೇಟರ್ಗಳಿಗೆ, ಸಹೋದ್ಯೋಗಿಗಳಿಗೆ, ನಲ್ಮೆಯ ವೀಕ್ಷಕರಿಗೆ ವಿಜಯದಶಮಿ ಐದು ಪೂಜೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕೊರೋನಾ ನಡುವೆಯೂ ಆಯುಧ ಪೂಜೆಗೆ ಭರ್ಜರಿ ತಯಾರಿ. ಮಾರುಕಟ್ಟೆಗಳಲ್ಲಿ ಅವಶ್ಯಕ ವಸ್ತುಗಳನ್ನು ಕೊಳ್ಳಲು ಮುಗಿಬಿದ್ದ ಗ್ರಾಹಕರು. ಮಂಡ್ಯ ನಗರದ ಪ್ರಮುಖ ರಸ್ತೆಗಳಲ್ಲಿ ವಾಹನ ದಟ್ಟಣೆ. ನಿರಂತರ ಮಳೆಗೆ ಕುಸಿದು ಬಿದ್ದ ಮನೆ ಗೋಡೆ, ಎರಡು ಎಮ್ಮೆಗಳು ಸ್ಥಳದಲ್ಲೇ ದುರ್ಮರಣ. ಕೆಆರ್ಪೇಟೆಯ ಬಾಚಹಳ್ಳಿ ಗ್ರಾಮದಲ್ಲಿ ಘಟನೆ. ಶವ ಸಂಸ್ಕಾರ ಮಾಡಲು ತಡೆಯೊಡ್ಡಿದ ಸವರ್ಣೀಯರು, ಶವ ಬಿಟ್ಟು ಸ್ಮಶಾನದಲ್ಲಿಯೇ ಪ್ರತಿಭಟನೆ. ನಾಗಮಂಗಲದ ಉಪ್ಪಾರಹಳ್ಳಿಯಲ್ಲಿ ಘಟನೆ. ನವರಾತ್ರಿ ಅಂಗವಾಗಿ ಮೇಲುಕೋಟೆಯಲ್ಲಿ ಸಂಭ್ರಮದ ದಂತದ ಪಲ್ಲಕ್ಕಿ ಉತ್ಸವ. ಕಲ್ಯಾಣಿ ನಾಯಕಿ ಅಮ್ಮನಿಗೆ ವಿಶೇಷ ಅಲಂಕಾರ. ಆಯುಧ ಪೂಜೆ ವಿಜಯದಶಮಿಗೆ ತಯಾರಿ. ಸ್ವರ್ಣ ಟಿವಿ ಕಚೇರಿಯಲ್ಲಿ ಸರಳ ಆಯುಧ ಪೂಜೆ. ದುರ್ಗಾಮಾತೆಗೆ ಭಕ್ತಿ ನಮನ. ಕೊರೋನಾ ನಿರ್ಮೂಲನೆಗೊಳಿಸಲು ಮಾತೆಯಲ್ಲಿ ಪ್ರಾರ್ಥನೆ. ಶ್ರೀರಂಗಪಟ್ಟಣದಲ್ಲಿ ದಸರಾ ಸಾಂಸ್ಕೃತಿಕ ಉತ್ಸವ. ಗುರು ಕಿರಣ್ ರಘು ದೀಕ್ಷಿತ್ ಹಾಡಿನ ಮೋಡಿ. ಅಂಬಿ ಅಭಿನಯದ ಗೀತೆಗಳಿಗೆ ಪ್ರೇಕ್ಷಕರಿಂದ ಅದ್ದೂರಿ ರೆಸ್ಪಾನ್ಸ್. ವಿಜಯದಶಮಿ ಹಾಗೂ ಆಯುಧ ಪೂಜೆಯ ನಿಮಿತ್ತ ಮಂಡ್ಯದಲ್ಲಿ ಖರೀದಿ ಬಲು ಜೋರಾಗಿತ್ತು. ಬೆಲೆ ಏರಿಕೆ ನಡುವೆಯೂ ನಾಗರಿಕರು ಹೂವು, ಹಣ್ಣು, ತರಕಾರಿ, ಅಲಂಕಾರಿಕ ವಸ್ತುಗಳನ್ನು ಖರೀದಿಸಲು ಸಾಮಾಜಿಕ ಅಂತರವನ್ನು ಮರೆತು ಮುಗಿಬಿದ್ದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ವಾಹನ ದಟ್ಟಣೆ ಉಂಟಾಗಿತ್ತು. ಇದು ಈ ಹಬ್ಬಕ್ಕೆ ಮಾತ್ರವಲ್ಲ, ಪ್ರತಿ ಹಬ್ಬಕ್ಕೂ ಕೂಡ ಇದೇ ಒಂದು ಪರಿಸ್ಥಿತಿ ಮುಂದುವರಿಯುತ್ತೆ ಅನ್ನುವಂಥದ್ದು. ಮಂಡಿಯಿದ್ದ ಕಬ್ಬು ಎದೆಯುದ್ದ ಸಾಲ ಅಂತೇಳಿ ಮಂಡ್ಯಕ್ಕೆ ಒಂದು ಗಾದೆ ಇದೆ. ಯಾವುದೇ ಕಷ್ಟ ಇದ್ದರೂ ಕೂಡ ನಮ್ಮ ಮಂಡ್ಯದ ಜನ ಹಬ್ಬ ಹರಿದಿನಗಳಿಗೆ ಮಾತ್ರ ರಾಜಿ ಆಗುವುದಿಲ್ಲ. ಅದೆಷ್ಟೇ ಕಷ್ಟ ಆಗಲಿ ಅದನ್ನು ಮಾಡಿಯೇ ಮಾಡ್ತಾರೆ. ಹಂಗೂ ಕೂಡ ವಿಜಯದಶಮಿ, ಕೊರೋನಾ ಸಂದರ್ಭ, ಸಂಕಷ್ಟ, ಎಲ್ಲ ಆತಂಕದ ನಡುವೆ ಕೂಡ ನೀವು ಇವತ್ತು ಪೇಟೆ ಬೀದಿ ಮಹಾವೀರ ಸರ್ಕಲ್ಗೆ ಹೋದರೆ ಅಷ್ಟೇ ಅದು ಅದ್ದೂರಿಯಾಗಿ ಖರೀದಿ ಪ್ರಕ್ರಿಯೆ ನಡೀತಿತ್ತು. ಹಣ್ಣು ತರಕಾರಿ ಬೆಲೆ ಜಾಸ್ತಿ ಆಗಿದ್ರು ಕೂಡ ಅದರಲ್ಲಿ ರಾಜಿ ಮಾಡಿಕೊಳ್ಳಲಿಲ್ಲ. ಸಂಭ್ರಮದಿಂದ ವಿಜಯದಶಮಿಯನ್ನು ಆಚರಣೆ ಮಾಡಿದರು. ಈ ಬಗ್ಗೆ ಒಂದು ವರದಿ ಇದೆ. ಆಯುಧ ಪೂಜೆ ಪ್ರತಿಯೊಬ್ಬರು ಆಚರಿಸುವ ಸಾಂಪ್ರದಾಯಿಕ ಆಚರಣೆ. ತಮ್ಮ ಕಚೇರಿ, ವಾಹನ, ಅಂಗಡಿ ಮುಂಗಟ್ಟುಗಳನ್ನು ವರ್ಷಕ್ಕೊಮ್ಮೆ ಸ್ವಚ್ಛಗೊಳಿಸಿ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಇದಕ್ಕೆ ಬೇಕಾದ ಹೂವು, ಹಣ್ಣು, ಅಲಂಕಾರಿಕ ವಸ್ತುಗಳನ್ನು ಕೊಂಡುಕೊಳ್ಳಲು ನಗರದ ವಿವಿ ರಸ್ತೆ, ನೂರಡಿ ರಸ್ತೆ, ಪೇಟೆ ಬೀದಿಗಳಲ್ಲಿ ಜನಸಂದಣಿಯೇ ಸೇರಿತು. ಸಲ ತರ ಈ ಸಲ ಹಬ್ಬ ಅಂತ ಅನ್ನಿಸ್ತಾ ಇಲ್ಲ, ಮಾಮೂಲಿ ತರನೇ ಇದೆ. ಯಾಕಂದ್ರೆ ಕೊರೋನಾ ಇಂದ ಯಾರು ಗ್ರ್ಯಾಂಡ್ ಆಗಿ ಹಬ್ಬ ಮಾಡಕ್ ಆಗಲ್ಲ. ಈಗ ಈ ಪ್ರತಿ ವರ್ಷಕ್ಕಿಂತನು ಈ ವರ್ಷ ತುಂಬಾನೇ ಗಗನಕ್ಕೇರಿದೆ. ಎಲ್ಲಾ ಬೆಲೆಗಳು ಜಾಸ್ತಿ ಆಗಿರೋದ್ರಿಂದ, ಹಣ್ಣುಗಳು, ಹೂಗಳು, ಸೊಪ್ಪು ತರಕಾರಿಗಳಿಂದ ಎಲ್ಲಾ ಜಾಸ್ತಿ ಆಗಿರೋದ್ರಿಂದ ಈಗ ಹಬ್ಬ ಈ ವರ್ಷದಲ್ಲಿ ತುಂಬಾನೇ ಸಿಂಪಲ್ ಆಗಿ ಮಾಡ್ತಾ ಇದೆ. ಮಾರುಕಟ್ಟೆಯಲ್ಲಿ ಬಗೆ ಬಗೆಯ ಬಣ್ಣ ಬಣ್ಣದ ಹೂಗಳು ಗ್ರಾಹಕರನ್ನು ಸೆಳೆಯುತ್ತಿದ್ದವು. ಸೇವಂತಿಗೆ, ಸುಗಂಧರಾಜ, ಕನಕಾಂಬರ, ಗುಲಾಬಿ, ಮರಳೆ ಹೂವು ಸೇರಿದಂತೆ ಜೋಳದಿಂದ ಮಾಡಿದ ವಿಶಿಷ್ಟ ಬಗೆಯ ಹೂಮಾಲೆಗಳು ನೋಡುಗರನ್ನು ಕಣ್ಮನ ಸೆಳೆಯುತ್ತಿದ್ದವು. ಬೆಲೆ ದುಬಾರಿಯಾದರೂ ಗ್ರಾಹಕರು ಮಾತ್ರ ಅವಶ್ಯಕತೆಗೆ ತಕ್ಕಂತೆ ಕೊಂಡುಕೊಳ್ಳುತ್ತಿದ್ದರು. ಆದರೆ ವ್ಯಾಪಾರಸ್ಥರು ಮಾತ್ರ ಈ ಬಾರಿ ಕೊರೋನಾದಿಂದ ವ್ಯಾಪಾರ ಕಡಿಮೆಯಾಗಿದ್ದು ರೈತರಿಗೆ ನಷ್ಟವಾಗಿದೆ ಎಂದು ಬೇಸರ ವ್ಯಕ್ತಪಡಿಸುತ್ತಿದ್ದರು. ಈ ವರ್ಷ ಕೊರೋನಾ ಬಂದು ನಮಗೆ ಏನು ಗೀಡ್ತಾ ಇಲ್ಲ. ಎಲ್ಲ ಇಷ್ಟೊತ್ತಿಗೆಲ್ಲ ವ್ಯಾಪಾರ ಮಾಡ್ಕೊಂಡು ಮನೇಲಿ ನಾವು ಹಬ್ಬ ಮಾಡ್ತಿದ್ದೋ, ಈ ಸಾರಿ 10 ರೂಪಾಯಿ ಅಂದ್ರೂ ಕುಂಬಳಕಾಯಿ ಇದು ಮಾಡ್ತಾ ಇಲ್ಲ. ಕೊರೋನಾ ಬಂದ್ಬಿಟ್ಟು ಹಿಂಗಾಗಿ ನಮ್ಮ ರೈತರು ಹಿಂಗಾಕ್ ಕುಂತವ್ರೆ ಏನಪ್ಪ ಮಾಡೋದು, ಹಿಂಗಾಗದಲ್ಲ ನಮ್ಮ ಪರಿಸ್ಥಿತಿ. ಹೂವು ರೇಟ್ ಜಾಸ್ತಿ, ಗಿರಾಕಿ ಬರ್ತಾಯಿಲ್ಲ ಕೊರೋನಾ ಅಂತ ನಮ್ಮ ಬಂಡವಾಳ ಹಾಕ್ಬಿಟ್ಟು ನಾವು ನೋಡ್ತಾ ಇದೀವಿ ಮೇವ ಕೆಳಕುವ. ಇನ್ನು ವಿಶಿಷ್ಟ ಬಗೆಯ ಅಲಂಕಾರಿಕ ವಸ್ತುಗಳು, ಬೂದಗುಂಬಳ, ಬಾಳೆದಿಂಡು, ಮಾವಿನ ಸೊಪ್ಪಿನ ಖರೀದಿಯಲ್ಲಿ ಗ್ರಾಹಕರು ಮಗ್ನರಾಗಿದ್ದರು. ಬೆಲೆ ಏರಿಕೆಯಾದರೂ ಹಬ್ಬ ಅನಿವಾರ್ಯವಾಗಿರುವುದರಿಂದ ಅಗತ್ಯ ವಸ್ತುಗಳನ್ನು ಕೊಂಡುಕೊಳ್ಳಲೇಬೇಕು ಎಂದು ಗ್ರಾಹಕರು ವಸ್ತುಗಳನ್ನು ಕೊಂಡುಕೊಳ್ಳುವಲ್ಲಿ ತಲ್ಲೀನರಾಗಿದ್ದರು. ಹೂವು 80 ರೂಪಾಯಿ ಆಗಿದೆ. ಈ ಕೊರೋನಾ ಇರೋದ್ರಿಂದ ಎಲ್ಲ ಹಣ್ಣು ಹಂಪಳಗಳು ಹಬ್ಬ ಮಾಡೋದೇ ಒಂದು ದೊಡ್ಡ ಹಿಂಸೆ ಆಗಿರೋದ್ರಿಂದ ಎಲ್ಲ ಜನಗಳಿಗೆ ತುಂಬ ತೊಂದರೆ ಆಯ್ತಾ ಇದೆ. ಏನು ವ್ಯವಹಾರ ನಡೀತಾ ಇಲ್ಲ. ಇಲ್ಲಿ ತಂದು ನೋಡಿ, ಇಲ್ಲಿ ತಂದು ಇಷ್ಟು ಬಾಳೆ ಗುಡ್ಡೆ ಹಾಕಂದ್ರು ಬಾಳೆ ಕಂದು ಒಂದು ವ್ಯವಹಾರ ಆಯ್ತಾ ಇಲ್ಲ. ಬೆಳಿಗ್ಗೆಯಿಂದ ಇಬ್ಬರು ಬಂದವರಷ್ಟೇ. ತರಕಾರಿಯ ಬೆಲೆಯು ಗಗನಕ್ಕೇರಿದ್ದು ಈರುಳ್ಳಿ ಬೆಲೆ ಕೆಜಿ 100 ರೂಪಾಯಿ ಆಗಿರುವುದಕ್ಕೆ ಗ್ರಾಹಕರೊಬ್ಬರು ಬೇಸರ ವ್ಯಕ್ತಪಡಿಸುತ್ತಿದ್ದರು. ಈರುಳ್ಳಿ ಗಗನಕ್ಕೇರಿದೆ 100 ರೂಪಾಯಿ. ಇಂಥದ್ರಲ್ಲಿ ಏನು ಹಬ್ಬ ಮಾಡೋದು? ಈ ಸಾರಿ ಹಬ್ಬದ ಹೇಳ್ಕೊಳ್ಳೋದಿದ್ರೆ ಮಾಡಬೇಕು ಮಾಡ್ತಾ ಇದ್ದೀವಿ. ಏನೇ ಆದರೂ ಬೆಲೆ ಏರಿಕೆ, ಕೊರೋನಾ ನಡುವೆಯೂ ಜನಸಾಮಾನ್ಯರು ಮಾತ್ರ ಹಬ್ಬದ ತಯಾರಿಯಲ್ಲಿ ತೊಡಗಿರುವುದು ನಗರದಾದ್ಯಂತ ಕಂಡುಬಂತು. ಆಕಸ್ಮಿಕವಾಗಿ ಮನೆಯ ಗೋಡೆ ಕುಸಿದ ಪರಿಣಾಮ 4 ಎಮ್ಮೆಗಳ ಪೈಕಿ 2 ಎಮ್ಮೆಗಳು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು, ಉಳಿದ 2 ಎಮ್ಮೆಗಳು ತೀವ್ರವಾಗಿ ಗಾಯಗೊಂಡಿರುವ ದಾರುಣ ಘಟನೆ ಕೆರೆಪೇಟೆ ತಾಲೂಕಿನ ಬಿ ಬಾಚಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸಹಜವಾಗಿ
ಮಳೆ ಸಂದರ್ಭದಲ್ಲಿ ಮಳೆಗಾಲ ಸಂದರ್ಭದಲ್ಲಿ ಈ ಥರದ ಪರಿಸ್ಥಿತಿಗಳು ಉಂಟಾಗ್ತದೆ ಯಾಕಂತ ಹೇಳಿದ್ರೆ ವಿಶೇಷವಾಗಿ ನಿರಂತರವಾಗಿ ಮಳೆ ಸುರಿಯುತ್ತಿರುವಂಥ ಸಂದರ್ಭದಲ್ಲಿ ಅದು ವಿಶೇಷವಾಗಿ ಅದೇನಾದರೂ ಮಣ್ಣಿನ ಗೋಡೆ ಆಗಿದ್ದರೆ ಸಹಜವಾಗಿ ಬಿದ್ದೋಗ್ತದೆ, ಅದರೊಳಗೆ ಮನುಷ್ಯರಿರ್ತಾರೋ ಅಥವಾ ಜಾನುವಾರುಗಳಿರ್ತಾರೋ ನೋಡೋದಿಲ್ಲ, ಸಾವನ್ನಪ್ಪುತ್ತಾರೆ. ಅದೇ ಪರಿಸ್ಥಿತಿ ಇಲ್ಲಾಗಿದೆ, ಎಮ್ಮೆಗಳು ಸಾವನ್ನಪ್ಪಿರುವಂಥದ್ದು. ಅದನ್ನು ನಂಬಿಕೊಂಡಿರ್ತಕ್ಕಂಥ ರೈತ ಕಂಗಾಲಾಗಿದ್ದಾನೆ, ಪರಿಹಾರಕ್ಕೆ ಅಂಗಲಾಚಿದ್ದಾನೆ ಅನ್ನುವಂಥದ್ದು. ಈ ಬಗ್ಗೆ ಒಂದು ಡೀಟೇಲ್ಸ್ ರಿಪೋರ್ಟ್ಸ್ ಇಲ್ಲಿದೆ. ಗ್ರಾಮದ ವೆಂಕಟೇಗೌಡ ಎಂಬುವರ ಮನೆಯ ಎಡಭಾಗದ ಗೋಡೆ ರಾತ್ರಿ ಸುಮಾರು 3 ಗಂಟೆಯ ವೇಳೆಯಲ್ಲಿ ಕುಸಿದ ಪರಿಣಾಮ ಅವರು ಕೊಟ್ಟಿಗೆಯಲ್ಲಿ ಕಟ್ಟಿಹಾಕಿದ್ದ 4 ಎಮ್ಮೆಗಳ ಪೈಕಿ 2 ಎಮ್ಮೆಗಳು ಸ್ಥಳದಲ್ಲಿ ಅಸುನೀಗಿದ್ದು ಉಳಿದ 2 ಎಮ್ಮೆಗಳು ತೀವ್ರವಾಗಿ ಅಸ್ವಸ್ಥಗೊಂಡಿವೆ. ಗೋಡೆ ಬಿದ್ದ ರಭಸಕ್ಕೆ ಪಕ್ಕದ ಮನೆಯ ಹೆಂಚು ಮತ್ತು ಪಟ್ಟಿಗಳು ಹಾನಿಯಾಗಿವೆ. ನಿರಂತರವಾಗಿ ಸುರಿದ ಮಳೆ ಹಾಗೂ ಭಾರೀ ಗಾಳಿಗೆ 2 ಮನೆಗಳ ಮಧ್ಯೆ ಮನೆಗಳ ತ್ಯಾಜ್ಯಯುಕ್ತ ನೀರು ಹರಿಯುತ್ತಿದ್ದು ಗೋಡೆಗಳು ಶಿಥಿಲವಾಗಿರುವ ಘಟನೆ ಸಂಭವಿಸಲು ಕಾರಣ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಬೂಕನಕೆರೆ ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಕೃಷ್ಣಮೂರ್ತಿ ಭೇಟಿ ನೀಡಿ ಅಸ್ವಸ್ಥಗೊಂಡ ಎಮ್ಮೆಗಳಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿದ್ದಾರೆ. ವಿಷಯ ತಿಳಿದ ಕೂಡಲೇ ಬೂಕನಕೆರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಡಾಕ್ಟರ್ ನರಸಿಂಹರಾಜು ಮತ್ತು ಸಿಬ್ಬಂದಿಗಳು ಘಟನಾ ಸ್ಥಳಕ್ಕೆ ತೆರಳಿ ಮಾಲೀಕರಿಗೆ ಧೈರ್ಯ ತುಂಬಿದ್ದು ಗ್ರಾಮ ಪಂಚಾಯಿತಿಯ ಸದಸ್ಯ ವೆಂಕಟೇಶ್ ಮನೆಯ ಮಾಲೀಕರಿಗೆ ಹಾಗೂ ರಾಸುಗಳು ಮೃತಪಟ್ಟಿರುವುದಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನವರಾತ್ರಿಯ 8ನೇ ದಿನದ ಅಂಗವಾಗಿ ಮೇಲುಕೋಟೆ ಕಲ್ಯಾಣ ನಾಯಕಿ ಅಮ್ಮನವರಿಗೆ ದಂತದ ಪಲ್ಲಕ್ಕಿ ಉತ್ಸವ ಮತ್ತು ವಿಶೇಷ ಅಲಂಕಾರ ನೆರವೇರಿಸಲಾಗಿತ್ತು. ಭಾನುವಾರ ಮತ್ತು ಸೋಮವಾರ ಆಯುಧ ಪೂಜೆ ಹಾಗೂ ವಿಜಯದಶಮಿಯ ಅಂಗವಾಗಿ ನೆರವೇರಲಿರುವ ವಿಶೇಷ ಉತ್ಸವಕ್ಕೆ ಸಕಲ ಸಿದ್ಧತೆಗಳು ಈಗಾಗಲೇ ಪೂರ್ಣಗೊಂಡಿವೆ. ದೇವಾಲಯದ ಹೊರ ಪ್ರಾಂಗಣದಲ್ಲಿ ನಡೆದ ಪಲ್ಲಕ್ಕಿ ಉತ್ಸವ ಸಡಗರ ಸಂಭ್ರಮದಿಂದ ನೆರವೇರಿತು. ವೇದಾಂತ ದೇಶಿಕರ ಸನ್ನಿಧಿಯಲ್ಲಿರುವ ನವರಾತ್ರಿ ಮಂಟಪದಲ್ಲಿ ದೇವಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಮಹಾನವಮಿ ಆಯುಧ ಪೂಜೆ ಅಂಗವಾಗಿ ಭಾನುವಾರ ಚೆಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಕೈಂಕರ್ಯಗಳು ನೆರವೇರಲಿವೆ. ಅಮ್ಮನವರಿಗೆ ಬಂಗಾರದ ಶೇಷವಾಹನೋತ್ಸವ ಮತ್ತು ಅಶ್ವವಾಹನ ಮತ್ತು ಚೆಲುವನಾರಾಯಣನ ಪಂಚಾಯುಧಗಳಿಗೆ ಪೂಜಾ ಕೈಂಕರ್ಯಗಳು ನಡೆಯಲಿವೆ. ವಿಜಯದಶಮಿಯಂದು ಮೂಲಮೂರ್ತಿಗೆ ಮಹಾರಾಜರ ಅಲಂಕಾರ ನೆರವೇರಿಸಲಾಗುತ್ತದೆ. ಸಂಜೆ ಚೆಲುವನಾರಾಯಣನಿಗೆ ಯುವರಾಜರ ಅಲಂಕಾರದೊಂದಿಗೆ ಜಂಬೂ ಸವಾರಿ ಮತ್ತು ಬನ್ನಿ ಪೂಜೆ ಹಾಗೂ ವಿಜಯೋತ್ಸವ ನಡೆಯಲಿವೆ. ಇಂಡಸ್ಟ್ರಿ ಇನ್ಸ್ಟಿಟ್ಯೂಟ್ ಇನ್ಸ್ಟ್ರಕ್ಷನ್ ಸೆಲ್ PES ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ ಇವರ ಸಹಯೋಗದಲ್ಲಿ 2019-20 ಶೈಕ್ಷಣಿಕ ವರ್ಷದಲ್ಲಿ ಕೈಗೊಳ್ಳಲಾದ ನವೀನ ತಾಂತ್ರಿಕ ಯೋಜನೆಗಳ ಆವಿಷ್ಕಾರದ 4ನೇ ಹಂತದ ಪ್ರದರ್ಶನ PES ಕಾಲೇಜಿನ ಸಭಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ವಿದ್ಯಾರ್ಥಿಗಳು ತಾವು ತಯಾರಿಸಿದ ನವೀನ ಮಾದರಿಯ ತಂತ್ರಜ್ಞಾನಗಳನ್ನು ವಿವರಿಸಿದರು. ಅಲೆಕ್ಸಾ ಕೌಶಲ್ಯ ಅಭಿವೃದ್ಧಿ, ಟ್ರಾಫಿಕ್ ಸಿಗ್ನಲ್ ಮಾನಿಟರಿ ಮತ್ತು ನಿಯಂತ್ರಣ ವ್ಯವಸ್ಥೆ, IoT ಆಧಾರಿತ ಸ್ಮಾರ್ಟ್ ಕೃಷಿ ಮೇಲ್ವಿಚಾರಣಾ ವ್ಯವಸ್ಥೆ, ಬ್ಲಾಕ್ ಚೈನ್ ಬಳಸಿ ಟೆಂಡರ್ ಕ್ಲಿಯರಿಂಗ್ ಮತ್ತು ಸೆಟಲ್ಮೆಂಟ್, ವಿಪರೀತ ಕಲಿಕೆ ಯಂತ್ರವನ್ನು ಬಳಸಿಕೊಂಡು ವಿರಳ ಮೇಲ್ವಿಚಾರಣೆಯ ಕಲಿಕೆ, ವೈಶಿಷ್ಟ ಆಯ್ಕೆ ವಿಶ್ಲೇಷಣೆ ಮತ್ತು ಹೈಬ್ರಿಡ್ ದಕ್ಷ ಮಾದರಿಯನ್ನು ನಿರ್ಮಿಸುವ ಮೂಲಕ ಅಸಂಘಟಿತ ಆಧಾರಿತ ಒಳನುಗ್ಗುವಿಕೆಯ ಪತ್ತೆ ವ್ಯವಸ್ಥೆ ಸೇರಿದಂತೆ ವಿವಿಧ ಹೊಸ ಆವಿಷ್ಕಾರಗಳನ್ನು ವಿದ್ಯಾರ್ಥಿಗಳು ಪ್ರದರ್ಶಿಸಿ ವಿವರಣೆ ನೀಡಿದರು. IoT ಟೆಕ್ನಾಲಜಿ ಯೂಸ್ ಮಾಡಿ ನಿಯಂತ್ರಣಕ್ಕೆ ತೆಗೆದುಕೊಳ್ತೀವಿ. ಇದು ಒಂದು ನಮ್ಮ ಸಿಸ್ಟಮ್ ಆರ್ಕಿಟೆಕ್ಚರ್ ಯಾವ ತರ ವರ್ಕ್ ಆಗುತ್ತೆ ಅಂತ ಫಸ್ಟ್ ನಾವು ಸೆನ್ಸಾರ್ ಗಳನ್ನ ನಮ್ಮ ಫೀಲ್ಡ್ ಗೆ ಅಳವಡಿಸ್ತೀವಿ. ಅಂದ್ರೆ ನಾವು ಎಲ್ಲಿ ಗದ್ದೆ ಅಥವಾ ಜಮೀನ್ ಎಲ್ಲಿ ಹಾಕ್ಬೇಕು ಅಲ್ಲಿ ಅಳವಡಿಸ್ತೀವಿ. ಅಲ್ಲಿ ಅದು ಎಲ್ಲಾ ತರ ಕಂಡೀಷನ್ ಚೆಕ್ ಮಾಡುತ್ತೆ. ಹಾಡನ್ನು ಹಾಡು, ಇಲ್ಲ ಈ ವಿಡಿಯೋವನ್ನು ಹೇಳು, ಇಲ್ಲ ನಮ್ಗೆ ಗೊತ್ತಿದ್ದರ ಕ್ವಶನ್ ಅನ್ನು ಕೇಳಿ ಉತ್ತರ ಬೇಕು ಅಂತ ಕೇಳಿದರೆ ಅದು ನಮಗೆ ಗೂಗಲ್ಗೆ ಹೋಗಿ ಅಲ್ಲಿ ಪ್ರೊಸೆಸ್ ಮಾಡಿ ಕ್ಲೌಡ್ ಇಂದ ಅದು ತಗೊಂಡು ವಾಪಸ್ ಬಂದು ಟೆಕ್ಸ್ಟ್ ಇಂದ ಪುನಃ ಸ್ಪೀಚ್ ಕನ್ವರ್ಟ್ ಆಗಿ ಸ್ಪೀಕರ್ ಇರುತ್ತೆ, ಸ್ಪೀಕರ್ ಮೂಲಕ ನಮ್ಗೆ ಹೇಳುತ್ತೆ. ಮತ್ತು ಯಾವುದೇ ಹಸ್ತಕ್ಷೇಪ ಇಲ್ಲದೇನೆ ನಾವು ನಮ್ಮ ಟೆಂಡರ್ನ ಈಸಿಯಾಗಿ ಭ್ರಷ್ಟಾಚಾರ ಮುಕ್ತ ಟೆಂಡರ್ನ ನಾವು ಗೌರ್ಮೆಂಟ್ಗೆ ಕೊಡ್ಬೋದು. ಈ ಪ್ರಾಜೆಕ್ಟ್ ಇಂದ ಇದು ನನ್ನ ಪ್ರಾಜೆಕ್ಟ್ ಆರ್ಕಿಟೆಕ್ಚರು. ಯಾವುದೇ ಟೆಂಡರ್ ಡಾಕ್ಯುಮೆಂಟ್ ಇದೆ ಅದು ಫಸ್ಟ್ ಎನ್ಕ್ರಿಪ್ಟ್ ಆಗಿ ಬ್ಲಾಕ್ಸ್ ಅಲ್ಲಿ ಸ್ಟೋರ್ ಆಗುತ್ತೆ. ವಿದ್ಯಾರ್ಥಿಗಳ ನೂತನ ಆವಿಷ್ಕಾರಗಳಿಗೆ ಪ್ರಾಧ್ಯಾಪಕರಾದ ಡಾಕ್ಟರ್ ಮೋಹನ್ ಕುಮಾರ್ ಹಾಗೂ ಡಾಕ್ಟರ್ ವೀಣಾ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸೆಲೆಕ್ಷನ್ ಅನಾಲಿಸಿಸ್ ಅಂಡ್ ಬಿಲ್ಡಿಂಗ್ ಹೈಬ್ರಿಡ್ ಎಫಿಷಿಯಂಟ್ ಮಾಡೆಲ್ ಡನ್ ಬೈ DVIN ಅವರಿಗೆ ಕೈ ಬಂದು KM ಸೌಮ್ಯಶ್ರೀ. ಸೊ ಎಲ್ಲ ಪ್ರಾಜೆಕ್ಟ್ಗಳು ಜರ್ನಲ್ ಆಗಿ ಪಬ್ಲಿಷ್ ಆಗಿದೆ, ಕೆಲವು ಕಾನ್ಫರೆನ್ಸಲ್ಲಿ ಕೂಡ ಪಬ್ಲಿಷ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ.
ಈ ಸಂದರ್ಭದಲ್ಲಿ ಡಾಕ್ಟರ್ ರವೀಂದ್ರ ಹಾಗೂ ಡಾಕ್ಟರ್ ಶಿವಕುಮಾರ್ ಉಪಸ್ಥಿತರಿದ್ದರು. ನಾಡಿನಾದ್ಯಂತ ಆಯುಧ ಪೂಜೆ ಸಂಭ್ರಮದಿಂದ ನಡೆಯುತ್ತಿದೆ. ಅದೇ ರೀತಿ ನಿಮ್ಮ ನೆಚ್ಚಿನ ಸ್ವರ್ಣವಾಹಿನಿಯ ಕಚೇರಿಯಲ್ಲೂ ಕೂಡ ಸರಳ ಹಾಗೂ ಸಾಂಪ್ರದಾಯಿಕವಾಗಿ ಆಯುಧ ಪೂಜೆಯನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನಮ್ಮ ವಾಹಿನಿಯ ಪಾಲುದಾರರು, ಕಚೇರಿಯ ಸಿಬ್ಬಂದಿ, ವರದಿಗಾರರು ಎಲ್ಲರೂ ಪಾಲ್ಗೊಂಡಿದ್ದರು ಮತ್ತು ಈ ಪೂಜಾ ಕಾರ್ಯಕ್ರಮಕ್ಕೆ ಅವರು ಸಾಕ್ಷಿಯಾದರು. ಹಬ್ಬದ ಹಿನ್ನೆಲೆಯಲ್ಲಿ ಕಚೇರಿಯನ್ನು ತಳಿರು ತೋರಣ ದೀಪಾಲಂಕಾರಗಳಿಂದ ಅಲಂಕರಿಸಲಾಗಿತ್ತು. ಪ್ರಧಾನ ಸಂಪಾದಕರಾದ ಕಬ್ಬನಹಳ್ಳಿ ಶಂಭು ಹಾಗೂ ಕಾರ್ಯಕ್ರಮ ನಿರ್ವಾಹಕರಾದ ಡಾಕ್ಟರ್ ಸುಮಾರಾಣಿ ಶಂಭು ಸಾಂಪ್ರದಾಯಿಕವಾಗಿ ಇರಿಸಲಾಗಿದ್ದ ದುರ್ಗಾಮಾತೆಗೆ ವಿಶಿಷ್ಟ ಪೂಜೆ ಸಲ್ಲಿಸಿದರು. ನಂತರ ಸಿಹಿ ವಿತರಿಸಿ ಸಂಭ್ರಮ ಹಂಚಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ವಾಹಿನಿಯ ಪಾಲುದಾರರು, ತಾಲೂಕು ವರದಿಗಾರರು, ಸಹೋದ್ಯೋಗಿಗಳು, ನಿರೂಪಕರು, ತಂತ್ರಜ್ಞರು, ಕಚೇರಿಯ ಸಿಬ್ಬಂದಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀರಂಗಪಟ್ಟಣ ದಸರಾ ಅಂಗವಾಗಿ ಆಯೋಜಿಸಲಾಗಿದ್ದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರ ಮನಸ್ಸೂರೆಗೊಂಡವು. ಖ್ಯಾತ ಹಿನ್ನೆಲೆ ಗಾಯಕರಾದಂತಹ ಗುರು ಕಿರಣ್ ಮತ್ತು ರಘು ದೀಕ್ಷಿತ್ರವರ ಗಾಯನದ ಮೋಡಿಗೆ ಸಂಗೀತ ರಸಿಕರು ತಲೆದೋಗಿದ್ದರು. ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ದಸರಾ ಆಚರಣೆ ಸರಳವಾಗಿದ್ದರೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸೀಮಿತಗೊಳಿಸಲಾಗಿತ್ತು. ಎಲ್ಲೂ ಕೂಡ ಕ್ರೌಡ್ ಇಲ್ಲದಂತೆ ಸಾಮಾಜಿಕ ಅಂತರವನ್ನು ಕೂಡ ಕಾಯ್ದುಕೊಳ್ಳಲಾಗಿತ್ತು. ಇದು ಮೊದಲೇ ಪ್ಲಾನ್ ಮಾಡಲಾಗಿತ್ತು. ಶಾಸಕರು ಮತ್ತು ಅಲ್ಲಿನ ತಹಸೀಲ್ದಾರ್ ಜೊತೆ ಮಾತನಾಡಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಹಜವಾಗಿ ಅಲ್ಲಿನ ಜನಗಳ ಹೇಳೋ ರೀತಿಯಲ್ಲಿ ಎಲ್ಲಿ ಕ್ರೌಡ್ ಆಗಿರಲಿಲ್ಲ, ಬೇರೆ ಬೇರೆ ಅಂತರದಿಂದ ಜನ ಮನೆ ಮೇಲೆ ಬೇರೆ ಬೇರೆ ಕೂತ್ಕೊಂಡು ಕಾರ್ಯಕ್ರಮ ನೋಡಿದ್ರಂತೆ. ಹಂಗಾಗಿ ಎಲ್ಲಿ ಕ್ರೌಡ್ ಆಗಿಲ್ಲ ಅಂತ ಭಾಗಶಃ ಅದು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಗುರು ಕಿರಣ್ ಮತ್ತು ರಘು ದೀಕ್ಷಿತ್ ಜೋಡಿ ಜಗಳಬಂದಿ ಅದ್ಧೂರಿಯಾಗಿ ಮೂಡಿ ಬಂದಿದೆ. ಜನ ಎಂಜಾಯ್ ಮಾಡಿದ್ದಾರೆ ಅನ್ನುವಂಥದ್ದು. ಅದರಲ್ಲೂ ವಿಶೇಷವಾಗಿ ಅಂಬರೀಷ್ ಹಾಡುಗಳಿಗೆ ಜನ ಮುಗಿಬಿದ್ದರು, ಎಂಜಾಯ್ ಮಾಡಿದ್ರು ಅನ್ನುವಂಥದ್ದು. ಚಾಮುಂಡೇಶ್ವರಿಯ ಅದ್ದೂರಿ ಉತ್ಸವದ ನಂತರ ಪಟ್ಟಣದ ಐತಿಹಾಸಿಕ ಬತೇರಿ ಮೇಲೆ ಇದೇ ಮೊದಲ ಬಾರಿಗೆ ಆಯೋಜಿಸಲಾಗಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಗಾಯಕರಾದ ಗುರು ಕಿರಣ್ ಹಾಗೂ ರಘು ದೀಕ್ಷಿತ್ ತಂಡ ಗಾಯನ ಕಾರ್ಯಕ್ರಮ ನಡೆಸಿತು. ಸಂಗೀತ ನಿರ್ದೇಶಕರು ಹಾಗೂ ಹಿನ್ನೆಲೆ ಗಾಯಕರಾದ ಗುರುಕಿರಣ್ ರವರು ರೆಬಲ್ ಸ್ಟಾರ್ ಅಂಬರೀಷ್ ಅಭಿನಯದ ಅಂತ ಮಂಡ್ಯದ ಗಂಡು ಸೇರಿದಂತೆ ವಿವಿಧ ಚಿತ್ರದ ಗೀತೆಗಳನ್ನು ಹಾಡುತ್ತಿದ್ದಂತೆ ನೋಡುಗರು ಸಿಳೆ ಕೇಕೆ ಹಾಕುತ್ತಾ ಸಂತಸ ವ್ಯಕ್ತಪಡಿಸಿದರು. ನಂತರ ರಘು ದೀಕ್ಷಿತ್ ರವರು ಜಾನಪದ ಹಾಗೂ ಭಾವಗೀತೆಗಳನ್ನು ಪಾಶ್ಚಾತ್ಯ ಶೈಲಿಯಲ್ಲಿ ಹಾಡಿ ಗಮನ ಸೆಳೆದರು. ಭರತನಾಟ್ಯ ಕಲಾವಿದರು ನವರಾತ್ರಿಯ ವೈಭವದ ನೃತ್ಯ ರೂಪಕ ಪ್ರಸ್ತುತಪಡಿಸಿದರು. ಕೊರೋನಾ ಹಿನ್ನೆಲೆಯಲ್ಲಿ ಪಟ್ಟಣದ ವಿವಿಧ ಭಾಗಗಳಲ್ಲಿ ಕಾರ್ಯಕ್ರಮ ವೀಕ್ಷಣೆ ಮಾಡಲು ಎಲ್ಇಡಿ ಪರದೆ ಹಾಕಲಾಗಿತ್ತು. ಉಸ್ತುವಾರಿ ಸಚಿವರಾದ ನಾರಾಯಣಗೌಡ, ಜಿಲ್ಲಾಧಿಕಾರಿ ವೆಂಕಟೇಶ್, ಶಾಸಕರಾದ ರವೀಂದ್ರ ಶ್ರೀಕಂಠಯ್ಯ, ಅಧಿಕಾರಿಗಳಾದ ಶಿವಾನಂದ ಮೂರ್ತಿ, ರೂಪಾ ಸ್ಥಳದಲ್ಲಿಯೇ ಮೊಕ್ಕಾಂ ಹೂಡಿದ್ದರು. ಕೊರೋನಾ ಹಿನ್ನೆಲೆಯಲ್ಲಿ ಮಾರ್ಚ್ ತಿಂಗಳಿನಿಂದ ಮುಚ್ಚಲಾಗಿದ್ದಂತಹ ಈಜುಕೊಳವನ್ನು ತೆರೆಯಲಾಗಿದ್ದು ತರಬೇತುದಾರರಿಗೆ ಅವಕಾಶ ಕಲ್ಪಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಈಜುಪಟುಗಳಿಗೂ ಅಭ್ಯಾಸಕ್ಕೆ ಅವಕಾಶ ಕಲ್ಪಿಸಲಾಗುವುದು ಎಂದು ಮಂಡ್ಯದ ಪಿಇಟಿ ಈಜುಕೊಳದ ಆಡಳಿತಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ತಿಳಿಸಿದ್ದಾರೆ. ಈಜುಕೊಳದ ಆವರಣದಲ್ಲಿ ಸ್ವರ್ಣವಾಹಿನಿಯೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ಆದೇಶದ ಮೇರೆಗೆ ಅಕ್ಟೋಬರ್ 15 ತರಬೇತುದಾರರಿಗೆ ಮಾತ್ರ ಅವಕಾಶ ಮಾಡಿಕೊಡಲಾಗಿದೆ. ಸರ್ಕಾರದ ಕೋವಿಡ್ ನಿಯಮಾವಳಿಗಳ ಪ್ರಕಾರ ಮುಂದಿನ ದಿನಗಳಲ್ಲಿ ಈಜುಪಟುಗಳಿಗೂ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದರು. ಕೇಂದ್ರದಲ್ಲಿ ತರಬೇತುದಾರರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿರುತ್ತೇವೆ. ಸರ್ಕಾರದ ಕೋವಿಡ್ ನಿಯಮಾವಳಿ ಪ್ರಕಾರ ಈಜುಕೊಳದ ಪ್ರವೇಶಕ್ಕೆ ಈ ಕೆಳಕಂಡ ಷರತ್ತುಗಳನ್ನು ವಿಧಿಸಿ ಪ್ರವೇಶ ನೀಡಲಾಗಿದೆ. ಪ್ರತಿ ಈಜುಪಟುಗಳಿಗೆ ಕೋವಿಡ್ ಟೆಸ್ಟ್ ಮಾಡಿ ಕಡ್ಡಾಯವಾಗಿರುತ್ತದೆ. ಪ್ರತಿ ಈಜುಪಟುಗಳಿಗೆ ಥರ್ಮಲ್ ಸ್ಕ್ಯಾನಿಂಗ್ನಲ್ಲಿ ದೇಹದ ತಾಪಮಾನವನ್ನು ಪರೀಕ್ಷಿಸಲಾಗುತ್ತದೆ. ಆಕ್ಸೋಮೀಟರ್ ಮಾಪನದಲ್ಲಿ ಆಮ್ಲಜನಕ ಪ್ರಮಾಣ ಮತ್ತು
ನಾಡಿ ಮಿಡಿತವನ್ನು ಪರೀಕ್ಷಿಸಿ ಲೆಡ್ಜರ್ನಲ್ಲಿ ನಮೂದಿಸಲಾಗುತ್ತದೆ. ಈಜುಪಟುಗಳಿಗೆ 6 ಅಡಿ ಅಂತರವನ್ನು ಕಾಯ್ದುಕೊಳ್ಳಲು ಸೂಚಿಸಲಾಗಿದೆ. ಈಜುಪಟುಗಳು ಅಭ್ಯಾಸಕ್ಕೆ ಬಂದಾಗ ಸ್ಯಾನಿಟೈಸರ್ ಮಾಡಿಸಲಾಗುತ್ತದೆ. ಈಜು ಕೇಂದ್ರಕ್ಕೆ 2 ದಿನಕ್ಕೊಮ್ಮೆ ಸೋಂಕು ನಿರೋಧಕ ಔಷಧವನ್ನು ಸಿಂಪಡಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ರವೀಂದ್ರ, ಡಾಕ್ಟರ್ ಶಿವಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೇಲುಕೋಟೆಯ ಕೋವಿಲ್ ನಂಬಿ ಸ್ಥಾನಿಕಂ ಲಕ್ಷ್ಮೀ ನರಸಿಂಹನ್ ಸಂಗೀತ ದಂಪತಿಗಳು ನವರಾತ್ರಿ ಸಂದರ್ಭದಲ್ಲಿ ಜೋಡಿಸಿದ ಗೊಂಬೆಗಳು ಕಣ್ಮನ ಸೆಳೆಯುತ್ತಿವೆ. ಶ್ರೀ ವೆಂಕಟೇಶ್ವರನಿಂದ ಹಿಡಿದು ಚೆಲುವರ್ ನಾರಾಯಣ ಸ್ವಾಮಿಯವರೆಗೆ ಪ್ರಮುಖ ದಿವ್ಯ ಕ್ಷೇತ್ರಗಳ ಆದಿದೇವತೆಗಳು ಗೊಂಬೆಗಳ ರೂಪದಲ್ಲಿ ನೆಲೆ ನಿಂತಿದ್ದಾವೆ. ಈ ಬಗ್ಗೆ ಸ್ವರ್ಣ ಟಿವಿ ಒಂದು ವಿಶೇಷ ವರದಿಯನ್ನು ಕಲೆ ಹಾಕಿದೆ. ರಾಮ ಸೀತಾ ಕಲ್ಯಾಣ, ಮೈಸೂರು ದಸರಾ, ಕಂಚಿ ಗರುಡೋತ್ಸವ, ರಾಮಪಟ್ಟಾಭಿಷೇಕ, ಗ್ರಾಮೀಣ ಕಸುಬುಗಳು, ದಶಾವತಾರ, ಭಾರತೀಯ ನಾಟ್ಯ ಪ್ರಕಾರಗಳು, ಜನಪದ ವಾದ್ಯಗಳು, ಪ್ರಮುಖ ದೇವಾಲಯ, ತಿರುಪತಿ ಬ್ರಹ್ಮೋತ್ಸವ, ಪಶುಪಕ್ಷಿಗಳು, ವಾದ್ಯಗೋಷ್ಠಿ, ಹೀಗೆ 16 ವೈವಿಧ್ಯಮಯ ಘಟನಾವಳಿಗಳ 100 ಬೊಂಬೆಗಳು ಕಣ್ಮನ ಸೆಳೆಯುತ್ತಿವೆ. ಕಠಿಣ ಪರಿಶ್ರಮ ಬೇಕಾದ ನವರಾತ್ರಿ ಬೊಂಬೆ ಜೋಡಣೆ ಆಧುನಿಕ ಜೀವನ ಶೈಲಿಯ ಹೊಡೆತಕ್ಕೆ ಸಿಕ್ಕಿ ಅಪರೂಪವಾಗುತ್ತಿವೆ. ನಮ್ಮ ಸಂಸ್ಕೃತಿ ಮರೆಯಾಗುತ್ತಿರುವ ಇಂದಿನ ದಿನಗಳಲ್ಲಿ ನರಸಿಂಹನ್ ದಂಪತಿಗಳ ಕ್ರಿಯಾತ್ಮಕ ಚಟುವಟಿಕೆ ನಿರಂತರವಾಗಿ ಸಾಗಿ ಬರುತ್ತಿದೆ. ಜೊತೆಗೆ ವರ್ಷದಿಂದ ವರ್ಷಕ್ಕೆ ಗೊಂಬೆಗಳ ಸಂಖ್ಯೆ ಹೆಚ್ಚುತ್ತಾ ಬಂದಿದ್ದು ಇದೀಗ ಅವರ ಸಂಗ್ರಹದಲ್ಲಿ 1500 ಹೆಚ್ಚು ಗೊಂಬೆಗಳಿವೆ. ವಿಶಾಲವಾದ 2 ಅಂಕಣದಲ್ಲಿ ವಿದ್ಯುತ್ ದೀಪಾಲಂಕಾರದೊಂದಿಗೆ ಗೊಂಬೆಗಳನ್ನು ಜೋಡಿಸಿದ್ದು ಪುಟಾಣಿಗಳನ್ನು ನೋಡುಗರನ್ನು ಸೂಜಿಗಲಿನಂತೆ ಸೆಳೆಯುತ್ತಿದೆ. ಬೊಂಬೆಗಳ ಮೆಟ್ಟುಲುಗಳ ಕೆಳಗೆ ಮೇಲುಕೋಟೆಯ ಬೆಟ್ಟ ಮತ್ತು ಕಲ್ಯಾಣಿಯನ್ನು ಸೃಷ್ಟಿ ಮಾಡಿ ಹೂಕುಂಡಗಳನ್ನು ಜೋಡಿಸಿರುವುದು ಗೊಂಬೆಗಳ ಹಬ್ಬಕ್ಕೆ ಕಳಸಪ್ರಾಯವಾಗಿದೆ. ಗೊಂಬೆಗಳ ಖರೀದಿ, ಜೋಪಾನ ಹಾಗೂ ಜೋಡಣೆ ಬಗ್ಗೆ ತಾಳ್ಮೆ ಸಾಕಷ್ಟು ಪರಿಶ್ರಮ ಇದ್ದರೆ ನಮ್ಮ ಪರಂಪರೆ ಉಳಿಸುವ ಕಾರ್ಯ ಮಾಡಬಹುದು ಎನ್ನುವ ಲಕ್ಷ್ಮೀ ನರಸಿಂಹನ್, ವಿವಿಧ ಕಡೆ ಹೋದಾಗ ಆ ಭಾಗದ ಪ್ರಸಿದ್ಧ ಗೊಂಬೆಗಳನ್ನು ತರುತ್ತೇವೆ. ಪ್ರತಿ ವರ್ಷ ಗೊಂಬೆಗಳ ಸಂಖ್ಯೆ ಹೆಚ್ಚಿಸುವ ಜೊತೆಗೆ ತಂದ ಗೊಂಬೆಗಳನ್ನು ಜೋಪಾನ ಮಾಡುತ್ತೇವೆ. ನವರಾತ್ರಿ 2 ದಿನ ಮುಂಚೆವೇ ಬೊಂಬೆ ಜೋಡಣೆ ಆರಂಭಿಸಿ 9 ದಿನ ಪೂಜಿಸುತ್ತೇವೆ ಎನ್ನುತ್ತಾರೆ. ಮೇಲುಕೋಟೆಯ ಪುಟಾಣಿಯ ಮಕ್ಕಳು ನವರಾತ್ರಿಯ 9 ದಿನಗಳ ಕಾಲ ಪ್ರತಿ ಸಂಜೆ ಮನೆಗೆ ಭೇಟಿ ನೀಡುತ್ತಾರೆ. ಈ ವೇಳೆ ಗೊಂಬೆಗಳ ಆರತಿ ಮಾಡಲಾಗುತ್ತದೆ. ಪ್ರತಿದಿನ ಮಕ್ಕಳಿಗೆ ರುಚಿಯಾದ ಬೊಂಬೆ ತಿಂಡಿಗಳನ್ನು ನೀಡಲಾಗುತ್ತದೆ. ಒಟ್ಟಾರೆ ನಮ್ಮ ಸಂಸ್ಕೃತಿಯ ಪ್ರತೀಕವಾದ ಗೊಂಬೆಗಳ ಹಬ್ಬ ಇಲ್ಲಿ ಸಾರ್ಥಕವಾಗಿವೆ. ಪರಿಶಿಷ್ಟರಿಗೆ ಮೀಸಲಾಗಿರುವ ಜಾಗದಲ್ಲಿ ಸವರ್ಣೀಯರು ಶವ ಸಂಸ್ಕಾರ ಮಾಡಲು ಬಿಡುತ್ತಿಲ್ಲ ಎಂದು ಆರೋಪಿಸಿ ನಾಗಮಂಗಲ ತಾಲೂಕಿನ ಉಪ್ಪಾರಹಳ್ಳಿ ಗ್ರಾಮಸ್ಥರು ಶವ ಇರಿಸಿ ಸ್ಮಶಾನದಲ್ಲಿಯೇ ಪ್ರತಿಭಟನೆ ನಡೆಸಿದ ಘಟನೆ ವರದಿಯಾಗಿದೆ. ಗ್ರಾಮದ ನಂಜುಂಡಯ್ಯ ಎಂಬುವರ ತಾಯಿ ಮಾಯಮ್ಮ ಎಂಬುವರು ನಿಧನರಾಗಿದ್ದು ಅವರ ಸಂಸ್ಕಾರ ಮಾಡಲು ಅವರ ಕುಟುಂಬಸ್ಥರು ಮುಂದಾದಾಗ ಇದಕ್ಕೆ ಸವರ್ಣೀಯರು ಅಡ್ಡಿಪಡಿಸಿದರು ಎಂದು ಆರೋಪಿಸಿ ಸ್ಥಳದಲ್ಲಿಯೇ ಶವ ಇಟ್ಟು ಪ್ರತಿಭಟನೆ ನಡೆಸಲಾಗಿದೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಸವರ್ಣೀಯರ ಜೊತೆ ಸೇರಿ ಪ್ರತಿಭಟನೆ ಮಾಡದಂತೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮೃತರ ಮಗ ನಂಜುಂಡಯ್ಯ, ನನ್ನ ತಾಯಿ ಶವ ಸಂಸ್ಕಾರ ಮಾಡಲು ಸವರ್ಣೀಯರ ಜೊತೆ ಸೇರಿ ಅಧಿಕಾರಿಗಳು ಬಿಡುತ್ತಿಲ್ಲ ಎಂದು ಆರೋಪಿಸಿ ಮುಖ್ಯಮಂತ್ರಿಗಳು ನೆರವಿಗೆ ಬರಬೇಕು ಎಂದು ಮನವಿ ಮಾಡಿದ್ದಾರೆ. ತಾಲೂಕು ದಂಡಾಧಿಕಾರಿಗಳು ಕೂಡ ಇದನ್ನ ಚೇಂಜ್ ಮಾಡಕ್ಕೆ ಆರ್ಡರ್ ಮಾಡಿದ್ದೀವಿ, ಅದರಂತೆ ಆರ್ಡರ್ ಮಾಡ್ತೀವಿ. ಈ ತಹಸೀಲ್ದಾರರೇ ಆರ್ಡರ್ ಮಾಡಿ 95-96 ಖಾತೆ ಮಾಡಿದಂಥ ತಹಸೀಲ್ದಾರರು, ಇವತ್ತು ಬಂದಂಥ ತಹಸೀಲ್ದಾರರು ಇದನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಬೇರೆ ಕಡೆ ನಾವು ಸ್ಮಶಾನ ಜಾಗವನ್ನು ಕೊಡ್ತೀನಿ, 4-5 ಕಿಲೋಮೀಟ್ರ್ ದೂರದಲ್ಲಿ ನಮಗೆ ಸ್ಮಶಾನ ಕೊಡ್ತೀವಿ ಅಂತ ಹೇಳ್ತಾರೆ. ನಮ್ಮ ಜಾಗನ ಹೊರತುಪಡಿಸಿ ನಮ್ಮ ಜಾಗ ಇದೇನು ಕ್ಯಾನ್ಸಲ್ ಮಾಡ್ಬೋದೆ ಇಲ್ಲವೇ, ಈ ಜಾಗಕ್ಕೆ ಹಕ್ಕು ದಾಖಲೆಗಳೇನಿದೆ ಆ ಜಾಗನ ನಾವು ಹೆಂಗೆ ಇವ್ರಿಗೆ ವಜಾ ಮಾಡಿಸೋದು, ಮತ್ತು ಇದ್ರ ನೋವೇನಿದೆ ಅಂತ ಒಂದು ನಿಮಿಷನೂ ಕೂಡ ತಹಸೀಲ್ದಾರ ಸಾಹೇಬರು ಚಿಂತನೆ ಮಾಡಿದಲೆ. ನಮಗೆ ಇಲ್ಲಿವರೆಗೂ ಬೆಳಿಗ್ಗೆ 10 ಗಂಟೆಗೆ ಬಂದವರು 3.5-4 ಗಂಟೆ ಆದ್ರೂ ಕೂಡ ನಮಗೆ ನ್ಯಾಯ ಮತ್ತು ರಕ್ಷಣೆಯನ್ನು ಕೊಡದಂಥ ತಹಸೀಲ್ದಾರರು ಭಾರಿ ಹಿಂಸೆ ಮಾಡ್ತಾವ್ರೆ ನಮಗೆ. ಈ ಸಂದರ್ಭದಲ್ಲಿ ಮೋಹನ್ ಕುಮಾರ್, ಬಾಬು, ರವೀಂದ್ರ, ಕೃಷ್ಣಮೂರ್ತಿ, ರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೇರಿಪೇಟೆ ಪಟ್ಟಣದ ಸುಲೋಚಮ್ಮ ಪಾರ್ಟಿ ಹಾಲ್ನಲ್ಲಿ ತಾಲೂಕಿನ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ಹಾಗೂ ವೈದ್ಯಾಧಿಕಾರಿಗಳು, ಫಾರ್ಮಸಿ ಅಧಿಕಾರಿಗಳು, ಆರೋಗ್ಯ ಸಹಾಯಕರು, ದತ್ತಾಂಶ ಸಂಗ್ರಹಕಾರರು ಹಾಗೂ ಆಶಾ ಕಾರ್ಯಕರ್ತೆಯ ಸೇರಿದಂತೆ ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ಡಾಟಾ ಬೇಸ್ ತರಬೇತಿ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಂಚೇಗೌಡ, ಕೊರೋನಾ ನಿಯಂತ್ರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಇನ್ನೂ ಹೆಚ್ಚಿನ ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಪಾಸಿಟಿವ್ ಆಗಿ ಹೋಮ್ ಐಸೋಲೇಷನ್ ಆಗುತ್ತಿರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಅವರುಗಳ ಚಿಕಿತ್ಸೆ, ಆರೈಕೆ, ಮೇಲ್ವಿಚಾರಣೆ ಮುಂತಾದವುಗಳನ್ನು ಆಯಾ ವ್ಯಾಪ್ತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು
ಹಾಗೂ ಸಿಬ್ಬಂದಿ ವರ್ಗ ನಿಗಾ ವಹಿಸಬೇಕು. ಅವರುಗಳಿಗೆ ಚಿಕಿತ್ಸೆ ಅಗತ್ಯವಿದ್ದಲ್ಲಿ ಮೇಲ್ದರ್ಜೆಯ ಆಸ್ಪತ್ರೆಗೆ ವರ್ಗಾಯಿಸಲು ಕ್ರಮ ಕೈಗೊಳ್ಳಬೇಕು. ಆರೋಗ್ಯ ಇಲಾಖೆಯ ಸಿಬ್ಬಂದಿ ಕೊರೋನಾ ನಿಯಂತ್ರಿಸುವ ಸಲುವಾಗಿ ಸಮುದಾಯಕ್ಕೆ ಸಾರ್ವಜನಿಕರಿಗೆ ಹೆಚ್ಚಿನ ಅರಿವು ಮೂಡಿಸುವ ಕಾರ್ಯ ಮಾಡಬೇಕು. ಸೋಂಕಿತರ ಚಿಕಿತ್ಸೆ ಸಂಪೂರ್ಣ ವಿವರಗಳನ್ನು ಗಣಕೀಕರಣ ಮಾಡಲು ಕ್ರಮ ವಹಿಸಬೇಕು ಎಂದರು. ಹಳ್ಳಿ ಹಳ್ಳಿಗಳಲ್ಲಿ ಹೆಚ್ಚಿನ ಏನು ವಿಲೇಜ್ ಟಾಸ್ಕ್ ಫೋರ್ಸ್ ಇದೆ ಅದನ್ನು ಯೂಸ್ ಮಾಡಿಕೊಳ್ಳಿ. ಆಶಾ ಎಎನ್ಎಂಸ್ ಮತ್ತು ಮೇಲ್ವರ್ಕರ್ಸ್ ಏನಿದ್ದೀರಿ ಅವ್ರು ಇನ್ವಾಲ್ವ್ಮೆಂಟ್ ಆಗಬೇಕು. ಈಗ ಏನಂದರೆ ಸ್ಪ್ರೆಡ್ ಆಗೋದು ಹೇಗೆ, ನೀವು ಅದಕ್ಕೆ ಏನು ಪ್ರಿಕಾಷನ್ಸ್ ತಗೋಬೇಕು, ಎರಡೇ ಪಾಯಿಂಟನ್ನು ನೀವು ಅವ್ರಿಗೆ ಚರ್ಚೆ ಮಾಡಿ ಐ ಇಸಿನ ಎಲ್ಲ ಕಡೆ ತೊಗೊಂಡು ಬಂದರೆ ಪ್ರಾಬಬ್ಲಿ ವಿ ಕ್ಯಾನ್ 100% ನಾವು ಯು ಕ್ಯಾನ್ ರೆಡ್ಯೂಸ್ ಅಂತ. ನೀವು ಸ್ಟಾಪ್ ತೆಗೆಯೋದಕ್ಕಿಂತ ಐ ಇಸಿ ಕಡೆ ಗಮನ ಕೊಟ್ಬಿಟ್ರೆ ಸಾಕಾಗಿದೆ. ಸಭೆಯಲ್ಲಿ ಡಾಕ್ಟರ್ ಧನಂಜಯ್, ಡಾಕ್ಟರ್ ಭವಾನಿಶಂಕರ್, ಡಾಕ್ಟರ್ ಬೆಟ್ಟಸ್ವಾಮಿ, ಡಾಕ್ಟರ್ ಸೋಮಶೇಖರ್, ಡಾಕ್ಟರ್ ಶಿವಪ್ಪ, ಡಾಕ್ಟರ್ ಮಧುಸೂದನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಭೀಮನಕಿಂಡಿ ಬೆಟ್ಟದಿಂದ ಬಂದಂತಹ 4 ಕಾಡಾನೆಗಳು ಹಲಗೂರು ಬಳಿಯ ಲಿಂಗಪಟ್ಟಣ ಹಾಗೂ ನರಿಪುರ ಗ್ರಾಮದಲ್ಲಿ ರೈತರ ಫಸಲನ್ನು ತುಳಿದು ನಾಶಪಡಿಸಿರುವಂತಹ ಘಟನೆ ವರದಿಯಾಗಿದೆ. ಲಿಂಗಪಟ್ಟಣ ಗ್ರಾಮದ ಗಂಗಾಧರ್ ಮತ್ತು ಕುಮಾರ್ ಅವರ ರಾಗಿ ಹೊಲ, ನರಿಪುರ ಗ್ರಾಮದ ನಾಗರಾಜು ಅವರ ಭತ್ತದ ಗದ್ದೆ, ಇದೇ ಗ್ರಾಮದ ನಾಗೇಶ್ ಅವರ ತೆಂಗಿನ ಸಸಿ ಕಿತ್ತು ಹಾಕಿ ನಾಶಪಡಿಸಿವೆ. ಈ ಸಂದರ್ಭದಲ್ಲಿ ಲಿಂಗಪಟ್ಟಣ ಗ್ರಾಮದ ಗಂಗಾಧರ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ರೈತರು ಬೇಸಾಯ ಮಾಡುವುದು ತುಂಬ ಕಷ್ಟಕರವಾಗಿದೆ. ಆನೆಗಳ ಕಾಟ, ಕಾಡು ಹಂದಿಗಳ ಕಾಟ, ಜೊತೆಗೆ ಕೋತಿಗಳ ಕಾಟದಿಂದ ನಮ್ಮ ಬೆಳೆಗಳು ನಾಶವಾಗುತ್ತಿವೆ. ಈಗಾಗಲೇ ರೈತರು ಸಂಕಷ್ಟದಲ್ಲಿರುವುದರಿಂದ ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಸ್ಥಳಕ್ಕೆ ಬರಬೇಕು. ಅರಣ್ಯ ಇಲಾಖೆಯ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕೂಡಲೇ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಸುಮಾರು 3-4 ಆನೆ ಬಂದು ಮತ್ತೆ ನಮ್ಮ ಜಮೀನಲ್ಲಿ ರಾಗಿ ಎಲ್ಲ ತುಳಿದು ಎಲ್ಲ ಧ್ವಂಸ ಕಾಯಿಸಿ ಅದ ಮಾಡವೆ. ಮತ್ತೆ ಪುನಃ ನಮ್ಮೂರಲ್ಲಿ ಇನ್ನೂ ಕೆಲವಾರದು ರಾಗಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಸುಮಾರು 10 ಅಷ್ಟು ನಾಶ ಮಾಡವೆ. ಆಮೇಲೆ ತೆಂಗಿನ ಗಿಡಗಳೆಲ್ಲ ಕಿತ್ತಾಕವೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಬೆಳಿಗ್ಗೆ ಫೋನ್ ಮಾಡಿದೆ, ಇಲ್ಲ ಬರ್ತೀವಿ ಆನೆಗಳನ್ನೇ ಓಡಿಸ್ತಾ ಇದ್ದೀವಿ ಅಂತ ಅಂದರು. ದಯವಿಟ್ಟು ರೈತರಿಗೆ ಹಿಂಗೆ ಲಾಸ್ ಮಾಡ್ತಾ ಇದ್ದರೆ ರೈತರುಗಳು ಈಗಲೇ ಭಾರಿ ಸಂಕಷ್ಟದಲ್ಲಿದ್ದಾರೆ. ದಯವಿಟ್ಟು ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಬಂದು ನಮ್ಮ ರೈತರ ಕಷ್ಟಗಳನ್ನ ಸ್ಪಂದಿಸಿ. ಕೆಆರ್ಪೇಟೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ತಾಲೂಕು ಕಚೇರಿಯಲ್ಲಿ ಆಯುಧ ಪೂಜೆ, ದೇಶದಲ್ಲಿ ಕೊರೋನಾ ನಿರ್ಮೂಲನೆಗೆ ವಿಶೇಷ ಪೂಜೆ, ಗಣಹೋಮ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದವು. ಪಟ್ಟಣದ ಶ್ರೀಕ್ಷೇತ್ರ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಕಚೇರಿಯಲ್ಲಿ ಸಂಘದ ತಾಲೂಕು ಮುಖ್ಯಾಧಿಕಾರಿ ಮಂಜುಳಾ ಶೆಟ್ಟಿರವರ ನೇತೃತ್ವದಲ್ಲಿ ನಡೆದ ಆಯುಧ ಪೂಜಾ ಹಾಗೂ ದೇಶದಲ್ಲಿ ರಣಕೇಕೆ ಹಾಕುತ್ತಿರುವ ಕೊರೋನಾ ನಿರ್ಮೂಲನೆಗೆ ನಾಡಿನ ದೇವತೆ ಶ್ರೀ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಹಾಗೂ ಹೋಮ ಹವನಗಳನ್ನು ನೆರವೇರಿಸಲಾಯಿತು. ಪೂಜಾ ಕಾರ್ಯಕ್ರಮದಲ್ಲಿ ಸಂಘದ ಮಹಿಳಾ ಮೇಲ್ವಿಚಾರಕರು ಭಕ್ತಿಗೀತೆಗಳು, ಭಾವಗೀತೆಗಳನ್ನು ನುಡಿಯುತ್ತಾ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣ ಮೆರುಗು ತುಂಬಿದರು. ಇದೇ ಸಂದರ್ಭದಲ್ಲಿ ಸ್ಥಳೀಯ ಪತ್ರಕರ್ತರನ್ನು ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಯೋಜನಾಧಿಕಾರಿ ಮಮತಾ ಶೆಟ್ಟಿ, ದೇಶದಲ್ಲಿ ರಣಕೇಕೆ ಹಾಕುತ್ತಿರುವ ಕೊರೋನಾ ವೈರಸ್ ನಿರ್ಮೂಲನೆಗಾಗಿ ವಿಶೇಷ ಪೂಜೆ ನೆರವೇರಿಸಲಾಗಿದೆ ಎಂದರು. ಪ್ರತಿ ಯೋಜನಾ ವ್ಯಾಪ್ತಿಯ ತಾಲೂಕುಗಳಲ್ಲಿ ನವರಾತ್ರಿ ಹಬ್ಬದ ಪೂಜೆಯ ವಿಶೇಷವನ್ನು ಮಾಡಬೇಕು, ಆಯುಧ ಪೂಜೆ ಹಾಗೂ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಬೇಕು ಅಂತ ಹೇಳಿ ನಮ್ಮೆಲ್ಲ ಸಿಬ್ಬಂದಿಗಳನ್ನು ಕರೆಸಿ ನಾವು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ನಮ್ಮ ತಾಲೂಕಿನಲ್ಲಿ ಸುಮಾರು 230 ಸಿಬ್ಬಂದಿಗಳು ನಾವು ಕರ್ತವ್ಯ ನಿರ್ವಹಿಸುತ್ತೇವೆ. ಕೊರೋನಾ ಇರುವ ಸಂದರ್ಭದಲ್ಲಿ ನಾವು ಸುಮಾರು 50 ಜನ ಮಾತ್ರ ಇಲ್ಲಿ ಕಾರ್ಯಕರ್ತರನ್ನು ಕರೆದಿದ್ದೇವೆ. ಕಾರ್ಯಕ್ರಮದಲ್ಲಿ ರಾಜೇಶ್, ಚಂದ್ರಶೇಖರ್, ನೀಲಕಂಠ, ಮಂಜುನಾಥ್, ರಘು, ಶಂಭು, ಮಲ್ಲೇಶ್, ಮಂಜುನಾಥ್ ಸೇರಿದಂತೆ ಇತರೆ ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊರೋನಾ ನಡುವೆಯೂ ಆಯುಧ ಪೂಜೆಗೆ ಭರ್ಜರಿ ತಯಾರಿ. ಮಾರುಕಟ್ಟೆಗಳಲ್ಲಿ ಅವಶ್ಯಕ ವಸ್ತುಗಳನ್ನು ಕೊಳ್ಳಲು ಮುಗಿಬಿದ್ದ ಗ್ರಾಹಕರು, ಮಂಡ್ಯ ನಗರದ ಪ್ರಮುಖ ರಸ್ತೆಗಳಲ್ಲಿ ವಾಹನ ದಟ್ಟಣೆ. ನಿರಂತರ ಮಳೆಗೆ ಕುಸಿದು ಬಿದ್ದ ಮನೆಗೋಡೆ, 2 ಎಮ್ಮೆಗಳು ಸ್ಥಳದಲ್ಲೇ ದುರ್ಮರಣ. ಕೆಆರ್ಪೇಟೆಯ ಬಾಚಹಳ್ಳಿ ಗ್ರಾಮದಲ್ಲಿ ಘಟನೆ. ಶವ ಸಂಸ್ಕಾರ ಮಾಡಲು ತಡೆಯೊಡ್ಡಿದ ಸವರ್ಣೀಯರು, ಶವ ಬಿಟ್ಟು ಸ್ಮಶಾನದಲ್ಲಿಯೇ ಪ್ರತಿಭಟನೆ. ನಾಗಮಂಗಲದ ಉಪ್ಪಾರಹಳ್ಳಿಯಲ್ಲಿ ಘಟನೆ. ನವರಾತ್ರಿಯ ಅಂಗವಾಗಿ ಮೇಲುಕೋಟೆಯಲ್ಲಿ ಸಂಭ್ರಮದ ದಂತದ ಪಲ್ಲಕ್ಕಿ ಉತ್ಸವ. ಕಲ್ಯಾಣಿ ನಾಯಕಿಯ ಮನೆಗೆ ವಿಶೇಷ ಅಲಂಕಾರ. ಆಯುಧ ಪೂಜೆ ವಿಜಯದಶಮಿಗೆ ತಯಾರಿ. ಸ್ವರ್ಣ ಟಿವಿ ಕಚೇರಿಯಲ್ಲಿ ಸರಳ ಆಯುಧ ಪೂಜೆ. ದುರ್ಗಾಮಾತೆಗೆ ಭಕ್ತಿ ನಮನ. ಕೊರೋನಾ ನಿರ್ಮೂಲನೆಗೊಳಿಸಲು ಮಾತೆಯಲ್ಲಿ ಪ್ರಾರ್ಥನೆ. ಶ್ರೀರಂಗಪಟ್ಟಣದಲ್ಲಿ ದಸರಾ ಸಾಂಸ್ಕೃತಿಕ ಉತ್ಸವ. ಗುರು ಕಿರಣ್, ರಘು ದೀಕ್ಷಿತ್ ಹಾಡಿನ ಮೋಡಿ. ಅಂಬಿ ಅಭಿನಯದ ಗೀತೆಗಳಿಗೆ ಪ್ರೇಕ್ಷಕರಿಂದ ಅದ್ದೂರಿ ರೆಸ್ಪಾನ್ಸ್.
ಇದಿಷ್ಟು ಇವತ್ತಿನ ಸುದ್ದಿಗಳು. ಸೊನ್ನ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.